ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಕ್ಷಯ್ ಆತ್ರೇಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದೇ ಬಿಡ್ತಾ ಘೋಷಣೆ ಮಾಡಿದ ಅಷ್ಟು ಯೋಜನೆಗಳನ್ನು ಜಾರಿ ಮಾಡಿ ಜನರನ್ನ ಸುಭಿಕ್ಷವಾಗಿ ಇಟ್ಟಿದೀಯಾ ಒಳ್ಳೆ ದಿನಗಳು ಬಂದೇ ಬಿಡ್ತಾ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರು ಮಹಾನ್ ಸತ್ಯವಂತರ ಇಂಥ ಪ್ರಶ್ನೆಗಳು ಯಾಕೆ ಗೊತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೋದಿಜಿ ವಿರುದ್ಧ ಆಡಿರೋ ಆ ಒಂದು ಮಾತು ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ನನ್ನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ನರೇಂದ್ರ ಮೋದಿ ಅಂತ ಸುಳ್ಳು ಹೇಳೋ ಪ್ರಧಾನಿಯನ್ನ ನಾನು ನೋಡೇ ಇಲ್ಲ ಇದಪ್ಪ ಮಾತು ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ನವರು ಸತ್ಯವಂತ ಸತ್ಯ ಹರಿಶ್ಚಂದ್ರರ ಅಂತ ಅದು ಕೂಡ ಸಿದ್ದರಾಮಯ್ಯ ಮಾಡಿರೋ ಆರೋಪದಲ್ಲಿ ಅಂತದ್ದೇನು ಹೊಸ್ತಿಲ್ಲ ಬಿಡಿ ಅದೇ ಹಳೆ ಡೈಲಾಗ್ ಮೋದಿ ಅವರು 2014 ರಲ್ಲಿ ಜನರ ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತಿದ್ವಿ ಅಂದಿದ್ರು ಹಾಕಿಲ್ಲ ಹಾಗೆ ಅಚ್ಚೆ ದಿನ ಬಂದಿಲ್ಲ ಅನ್ನೋದು ಇದನ್ನ ಬಿಟ್ರೆ ಮತ್ತೇನು ಹೇಳಿಲ್ಲ ಅಷ್ಟಕ್ಕೂ ಮೋದಿಜಿ ಅಷ್ಟೊಂದು ಸುಳ್ಳು ಹೇಳಿದ್ರೆ ಅಲ್ವಾ ಸಿದ್ದರಾಮಯ್ಯ ಅವರು ಆರೋಪ ಮಾಡೋಕೆ ಸಾಧ್ಯ ಸಿದ್ದರಾಮಯ್ಯ ಅವರೇನೋ ಈ ರೀತಿ ಹೇಳ್ತಾರೆ ಸರಿ ಹಾಗಿದ್ರೆ ಕಾಂಗ್ರೆಸ್ನವರು ಅದೆಷ್ಟು ಸತ್ಯ ಹೇಳಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ರಾಜ್ಯದ ಜನರಿಗೆ ಗೊತ್ತಿದೆ ತಾನೆ 10 ಕೆಜಿ ಅಕ್ಕಿ ನಾವೇ ಕೊಡ್ತೀವಿ ಅಂದ್ರು ಆದರೆ ಇದರಲ್ಲಿ ಕೇಂದ್ರ ಸರ್ಕಾರ 5 ಕೆಜಿ ಕೊಡುತ್ತೆ ಅನ್ನೋದನ್ನ ಮುಚ್ಚಿಟ್ಟು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅನ್ನೋದನ್ನ ಬಿಟ್ರೆ ಇನ್ಯಾವುದು ಓಟ್ ಕೊಟ್ಟ ಜನರಿಗೆ ಇನ್ನು ತಲುಪಿಯೇ ಇಲ್ಲ ಹೋಗ್ಲಿ ಇವು ತೀರಾ ಇತ್ತೀಚಿನಿಂದು ಸರ್ಕಾರ ರಚನೆ ಆಗಿ 1 ತಿಂಗಳಾಗಿದೆ ಆದರೆ ಹಿಂದಿನ ಎಷ್ಟು ಭರವಸೆಗಳನ್ನು ಕಾಂಗ್ರೆಸ್ ಈಡೇರಿಸಿದೆ ಅನ್ನೋದನ್ನ ನೋಡಿದ್ರೆ ಇಲ್ಲ ಅನ್ನೋದೇ ಹೆಚ್ಚು ಚುನಾವಣೆಗೂ ಇದೇ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಏನು ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮೇಕೆದಾಟು ಯೋಜನೆಗೆ ಕೇಂದ್ರದ ಮುಂದೆ ಹೋಗ್ತೀವಿ ಎಂದಿದ್ರು ಆದರೆ ಇವತ್ತಿಗೂ ಈ ಬಗ್ಗೆ ಒಂದೇ ಒಂದು ಮಾತನ್ನ ಆಡಿಲ್ಲ ಇದನ್ನ ನೋಡಿದ್ರೆ ಯಾರು ಸುಳ್ಳುಗಾರರು ಅಂತ ಕೇಳಬಹುದಲ್ವಾ ಇನ್ನು 1968 ರಲ್ಲೇ ಕಾಂಗ್ರೆಸ್ ಸರ್ಕಾರ ಮೇಕೆದಾಟು ಯೋಜನೆಗೆ ಪ್ರಯತ್ನಿಸಿತ್ತು ಅಂದಿದ್ರು ಹಾಗಿದ್ ಮೇಲೆ ಅದು ನಿಮ್ಮ ಸರ್ಕಾರ ಇದ್ದಾಗ ಯಾಕೆ ಜಾರಿ ಆಗಲಿಲ್ಲ ಈಗಲೂ ಯಾಕೆ ಕೇಂದ್ರದ ಮುಂದೆ ಹೋಗೋಕೆ ತಯಾರಿಲ್ಲ ಅದನ್ನ ಹೇಳಬಹುದು ಸಿದ್ದರಾಮಯ್ಯ ಅವರೇ ಇದರ ಜೊತೆ ಮತ್ತೊಂದು ಸುಳ್ಳನ್ನ ಕಾಂಗ್ರೆಸ್ ಹೇಳ್ತಾನೆ ಬಂದಿದೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೀರಾವರಿ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿದರು ಆದರೆ ಯಾವಾಗ ಬೊಮ್ಮಾಯಿ ಅವರು ಪಿನ್ ಟು ಪಿನ್ ಬಿಡಿಸಿ ಹೇಳಿದ ಮೇಲೆ ಕಾಂಗ್ರೆಸ್ ನಾಯಕರು ಕೈ ಕಟ್ ಬಾಯಿ ಮುಚ್ಚು ಅನ್ನುವಂತಾಗಿದೆ ಇನ್ನು ಕರ್ನಾಟಕ ವಿಚಾರ ಬಿಟ್ಟು ಅನ್ಯ ರಾಜ್ಯದತ್ತಲೂ ಗಮನ ಹರಿಸೋದಾದರೆ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿನ ಸರ್ಕಾರದಂತೆ ನಿರುದ್ಯೋಗಿಗಳಿಗೆ ಭತ್ಯೆ ನೀಡ್ತೀವಿ ಎಂದಿತ್ತು ಆದರೆ ಅದು ಈಡೇರಿಲ್ಲ ಕೃಷಿ ಸಾಲ ಮನ್ನಾ ಆಗಲಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಪೆಟ್ರೋಲಿಯಂ ದರ ಇಳಿಸೋ ಭರವಸೆ ನೆರವೇರಿಲ್ಲ ಇಷ್ಟೆಲ್ಲ ಇರುವಾಗ ಯಾವ ನೈತಿಕತೆ ಮೇಲೆ ಸಿದ್ದರಾಮಯ್ಯನವರು ಮೋದಿಜಿಯನ್ನ ಸುಳ್ಳುಗಾರ ಅಂತಾರೋ ಗೊತ್ತಾಗ್ತಾರೆ ಇದರ ನಡುವೆ 2014 ರಲ್ಲಿ ಏನಾಗಿತ್ತು ಭಾರತ ಬಲಹೀನ ರಾಷ್ಟ್ರಗಳಲ್ಲಿ ಒಂದಾಗಿತ್ತು ಆದರೆ ಇದೀಗ ವಿಶ್ವದ 5ನೇ ಪ್ರಬಲ ಆರ್ಥಿಕ ರಾಷ್ಟ್ರ ಎನಿಸಿದೆ IMF ಸಹ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಸಾಧನೆಯನ್ನ ಪ್ರಶಂಸಿದೆ ಇದಕ್ಕೆ ಕಾರಣ ಮೋದಿಜಿ ಅವರ ದಿಟ್ಟ ತೀರ್ಮಾನಗಳೇ ಹೊರತು ಮತ್ತಾವುದೂ ಅಲ್ಲ ಮತ್ತಷ್ಟು ಹೇಳಬೇಕು ಅಂದರೆ ಹಣದುಬ್ಬರ ಭಾರತದಲ್ಲಿ ಕಡಿಮೆ ಇದೆ GST ಸಂಗ್ರಹದಲ್ಲೂ ಭಾರಿ ಏರಿಕೆ ಆಗ್ತಿದೆ ಆದರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಸಾಧನೆಯನ್ನು ಅಲ್ಲಗಳೆಯಬೇಕೆಂಬ ಉದ್ದೇಶದಿಂದ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರು ನಿರಂತರ ಸುಳ್ಳುಗಳನ್ನು ಹೇಳ್ತಾನೆ ಬಂದಿದ್ದಾರೆ ಅಷ್ಟೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಏನಾಗಿದೆ ಅಂದರೆ ತಮ್ಮ ಪಕ್ಷ ಘೋಷಣೆ ಮಾಡಿದ ಯೋಜನೆಗಳನ್ನು ಜಾರಿಗೆ ತರೋಕೆ ತಿಣುಕಾಡುವಂತಾಗಿದೆ ಇದರಿಂದ ಜನರನ್ನ ಡೈವರ್ಟ್ ಮಾಡೋದೊಂದೇ ಇವರಿಗೆ ಉಳಿದಿರೋ ದಾರಿ ಇದರಿಂದಲೇ
ಹೀಗೆ ಮೋದಿ ಅವರನ್ನ ಸುಳ್ಳುಗಾರ ಅಂತ ಅವರು ಆರೋಪ ಮಾಡುತ್ತಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರನ್ನ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ. ಮೋದಿ ಜಿ ಸುಳ್ಳುಗಾರರಾದ್ರೆ ಕಾಂಗ್ರೆಸ್ನವರೇನು ಸತ್ಯ ಹರಿಶ್ಚಂದ್ರರ ಸಿದ್ದರಾಮಯ್ಯನವರೇ? ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.